ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಗ್ರಹಿ ಸಂಖ್ಯೆ ಕುರಿತು ಮಾಹಿತಿಯನ್ನು ಕೊಡ್ತೀವಿ. SSLC ವಿದ್ಯಾರ್ಥಿಗಳಿಗೆ 26 ಅಂಕ ಸಿಗುತ್ತೆ, ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಎಷ್ಟು ಸಿಗುತ್ತೆ ಅಂತ ನೋಟಿಫೈನ ಮಾಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ. ಇಲ್ಲಿ SSLC ವಿದ್ಯಾರ್ಥಿಗಳಿಗೆ ಶೇಕಡ 10% ಗರಿಷ್ಠ 26 ಅಂಕ ಗ್ರಹಿ ಸಿಗ್ತದೆ. ಅವರು 3 ವಿಷಯದಲ್ಲಿ ಕಂಪಲ್ಸರಿ ಪಾಸಾದರೆ ಇನ್ನು 3 ವಿಷಯದಲ್ಲಿ ಅವರಿಗೆ ಗ್ರಹಿ ಸಂಖ್ಯೆ ಕೂಡ ಅಪ್ಲಿಕೇಬಲ್ ಆಗುತ್ತೆ ಅಂತೇಳಿ ನೋಟಿಫೈನ ಮಾಡಿದ್ದಾರೆ. ಅದರಲ್ಲಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ 600 ಅಂಕಗಳಿಗೆ 210 ಅಂಕಗಳು, ವಿದ್ಯಾರ್ಥಿಗಳು 600 ಅಂಕಗಳಿಗೆ 210 ಅಂಕಗಳನ್ನು ಪಡೆದುಕೊಂಡ್ರೆ ಆಗ ಗ್ರೇಸ್ ಮಾರ್ಕ್ಸ್ ಅಪ್ಲಿಕೇಬಲ್ ಆಗುತ್ತೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಶೇಕಡ 5% ಗ್ರೇಸ್ ಅಂಕ ಅಂತ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು ಹೇಳಿದ್ದಾರೆ. ಅಂದರೆ ಮ್ಯಾಕ್ಸಿಮಮ್ 10 ಅಂಕ ವಿದ್ಯಾರ್ಥಿಗಳಿಗೆ 10 ಅಂಕ ಗ್ರೇಸ್ ಸಿಗುತ್ತೆ. ತಲಾ ಎಕ್ಸಾಕ್ಟ್ಲಿ 2 ವಿಷಯದಲ್ಲಿ ಮಾತ್ರ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಗ್ರೇಸ್ ಅಂಕ ಸಿಗ್ತದೆ. ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗೋದಿಲ್ಲ. ಯಾವ ವಿದ್ಯಾರ್ಥಿಗಳು ಜಸ್ಟ್ ಪಾಸ್ ಆಗ್ತೀರಾ ಅಥವಾ ಯಾವ ವಿದ್ಯಾರ್ಥಿಗಳು ಇನ್ನು ಕೆಲವೇ ಅಂಕಗಳು ಬಂದರೆ ಉತ್ತೀರ್ಣರಾಗಬೇಕಾಗುತ್ತೆ ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಶೇಕಡ 5% ಅಂದರೆ ಗರಿಷ್ಠ 10 ಅಂಕಗಳು, ಅಂದರೆ 2 ವಿಷಯದಲ್ಲಿ ತಲಾ 5 ಅಂಕಗಳನ್ನ ಕೊಡ್ಬೋದು. ಯಾವ ವಿದ್ಯಾರ್ಥಿಗಳು ಇನ್ನು ಕೆಲವೇ ಅಂಕ ತೆಗೆದ್ರೆ ಪಾಸ್ ಆಗ್ಬೋದಿತ್ತು ಅಂಥ ವಿದ್ಯಾರ್ಥಿಗಳಿಗೆ ಇದು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. SSLC 26 ಗ್ರೇಸ್ ಅಂಕ, ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ 10 ಗ್ರೇಸ್ ಅಂಕ ಮಾತ್ರ ಅಂತ ಹೇಳಿ ನೋಟಿಫೈನ್ ಮಾಡಿದ್ದಾರೆ. ಇದು ಇಂಪಾರ್ಟೆಂಟ್ ಅಪ್ಡೇಟ್ಸ್, ಟ್ರೂ ನ್ಯೂಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.